ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ತಾವೆಲ್ಲ ಮುಂಬರುವ ಪರೀಕ್ಷೆಗಳಿಗೆ ಅತಿ ಭರ್ಜರಿಯಾಗಿ ಸಕಾರಾತ್ಮಕವಾಗಿ ಪ್ರಾಮಾಣಿಕತನದಿಂದ ನಿಷ್ಠೆಯಿಂದ ಬದ್ಧತೆಯಿಂದ ತಯಾರಿ ಮಾಡ್ತಾ ಇದ್ರ ಅಂತ ಅನ್ಕೊಂಡಿದ್ದೀವಿ ಇವತ್ತು ಮತ್ತೊಂದು ಮಹತ್ವದ ವಿಷಯ ಎಲ್ಲ ಪರೀಕ್ಷೆಗಳಿಗೂ ಅನ್ವಯ ಆಗುವಂತಹ ಆರ್ಟಿಕಲ್ಸ್ ಉಪ ಪದಗಳ ಮೇಲಿನ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಸರಳವಾಗಿ ಅರ್ಥ ಮಾಡಿಕೊಂಡು ಯಶಸ್ವಿಯಾಗಿ ಎದುರಿಸಬಹುದು ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಆರ್ಟಿಕಲ್ ಫಸ್ಟ್ ಆಫ್ ಆಲ್ ಇದು ಒಂದು ಹೋಮೋ ಸಮಾನ ರೂಪದ ಪದ ಒಂದು ಆರ್ಟಿಕಲ್ ಅಂದ್ರೆ ಉಪ ಪದ ಇನ್ನೊಂದು ಆರ್ಟಿಕಲ್ ಅಂದ್ರೆ ಲೇಖನ ಇವನ್ ಪಾಲಿಟಿ ರಾಜ್ಯಶಾಸ್ತ್ರದಲ್ಲೂ ಸಹಿತ ರಾಜಕೀಯ ಶಾಸ್ತ್ರದಲ್ಲೂ ಸಹಿತ ಅದನ್ನ ಯೂಸ್ ಮಾಡ್ತೀವಿ ಆರ್ಟಿಕಲ್ ಅಂತ ಈ ರೀತಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಆದರೆ ಇವತ್ತು ಆರ್ಟಿಕಲ್ ಉಪ ಪದಗಳು ಅಂತ ವ್ಯಾಕರಣದಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ ಇನ್ನ ಆರ್ಟಿಕಲ್ ಎರಡು ವಿಧ ತಮಗೆ ಗೊತ್ತಿರಬಹುದು ಅನ್ಕೊಂಡಿದ್ದೀನಿ ನಂಬರ್ ಒನ್ ಡೆಫಿನೆಟ್ ಆರ್ಟಿಕಲ್ಸ್ ಅಥವಾ ನಿರ್ದಿಷ್ಟ ಉಪಪದಗಳು ಒಂದು ನಿರ್ದಿಷ್ಟ ದಟ್ ಈಸ್ ಡೆಫಿನೆಟ್ ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ದ ಇಸ್ ಅ ಡೆಫಿನೆಟ್ ಆರ್ಟಿಕಲ್ ಅದನ್ನ ಯಾವ ಯಾವ ಪ್ರಸಂಗಗಳಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದಾಜು ಹತ್ತೊಂಬತ್ತು ಪ್ರಕಾರಗಳನ್ನ ಕೊಡ್ತಾ ಇದ್ದೀನಿ ನೆನಪಿಟ್ಕೊಳ್ಳುವಂಥದ್ದು ನೋಡಿನೇ ಕ್ಲಾಸ್ ರೂಮ್ ಅಲ್ಲಿ ಮಾಡೋ ತರಾನೇ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ವಿಶಿಷ್ಟ ಉದಾಹರಣೆಗಳನ್ನ ಸಂಗ್ರಹ ಮಾಡ್ಕೊಂಡ್ ಬಂದಿದೀನಿ ಬೇರೆ 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 ಪುಸ್ತಕಗಳನ್ನ ಓದಿ ಸೊ ಡೆಫಿನೆಟ್ ಆರ್ಟಿಕಲ್ಸ್ ಅದನ್ನ ಯಾವಾಗ ಬಳಕೋ ಮಾಡಬೇಕು ಅದು ದ ಅಂತ ಹೇಳ್ತೀವಿ ಇನ್ನ ಮೊದಲು ನಾ ಇವತ್ತು ಹೇಳ್ತಾ ಇರೋದು ಅನಿರ್ದಿಷ್ಟ ಉಪ ಪದ ಇಂಡೆಫಿನೆಟ್ ಆರ್ಟಿಕಲ್ಸ್ ಯಾವ್ದು ಬರುತ್ತೆ ಎ ಮತ್ತು ಆನ್ ಎ ಮತ್ತು ಆನ್ ಅನ್ನ ಯಾವಾಗ ಬಳಕೆ ಮಾಡುವಂತದ್ದು ಸೊ ಮೊದಲು ಇಂಡೆಫಿನೆಟ್ ಅನಿರ್ದಿಷ್ಟ ಎ ಆನ್ ಬಗ್ಗೆ ಹೇಳ್ತೀನಿ ಆಮೇಲೆ ನಿರ್ದಿಷ್ಟ ಉಪ ಪದಗಳನ್ನ ಇಲ್ಲಿ ವಿವರಣೆ ಬೋಧನೆ ಕಿಂತ ಕಡಿಮೆ ಲಿಸ್ಟ್ ಅನ್ನೇ ಕೊಟ್ಬಿಡ್ತೀನಿ ಆ ಲಿಸ್ಟ್ ಅನ್ನ ಬರೆದು ಇಟ್ಕೊಂಡ್ಬಿಡಿ ಆ ಆ ಪ್ರಸಂಗ ಬಂದಾಗ ಓಕೆ ಬಳಕೆ ಮಾಡಬೇಕು ಮುಂದಿನ ತರಗತಿಗಳಲ್ಲಿ ದ ಯಾವಾಗ ಉಪಯೋಗ ಮಾಡಬಾರ್ದು ಅದನ್ನು ಕಲಿಯೋಣ ಸೊ ಆಂಡ್ ಮತ್ತು ದ ಉಪಯೋಗ ದ ಎಲ್ಲಿ ಉಪಯೋಗ ಮಾಡಬಾರ್ದು ಇವೆಲ್ಲ ಕಲಿತಾದ ಮೇಲೆ ಓಕೆ ಅವುಗಳ ಆಧಾರಿತವಾದ ಪರೀಕ್ಷೆಯಲ್ಲಿ ಬಂದಿರುವ ಪ್ರಶ್ನೆಗಳನ್ನ ಬರಬಹುದಾದಂತಹ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಇಂದ ಓಕೆ ವಿಶಾಲ್ ಪ್ರಾಕ್ಟೀಸ್ ಅಧ್ಯಯನ ಮಾಡೋಣ ಓಕೆ ಈಗ ಮೊದಲು ಮೈ ಡಿಯರ್ ಫ್ರೆಂಡ್ಸ್ ಇದರಲ್ಲಿ ಅನಿರ್ದಿಷ್ಟ ಉಪ ಪದಗಳು ಅದರ ಬಗ್ಗೆ ಕಳಿಯೋಣ ಎ ಮತ್ತು ಆನ್ ಬಹಳಷ್ಟು ಜನಕ್ಕೆ ಅಲ್ಪ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ಆ ಕನ್ಫ್ಯೂಷನ್ ಇವತ್ತು ಪೂರ್ತಿಯಾಗಿ ಹೋಗುತ್ತೆ ಅನ್ಕೊಂಡಿದೀನಿ ಪ್ರಪ್ರಥಮವಾಗಿ ಇಂಗ್ಲಿಷ್ ನಲ್ಲಿ ಏನಂತ ಕರೆಸ್ ಕರಿತೀವಿ ಓವೆಲ್ಸ್ ಸುವರಾಕ್ಷರಗಳು ಇವು ಕನ್ನಡದಲ್ಲಿನ ಅ ಆ ಇ ಮತ್ತು ಎಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಹದಿಮೂರು ಸ್ವರಾಕ್ಷರಗಳನ್ನು ಪ್ರತಿನಿಧಿಸುವಂಥದ್ದು ಯಾವ್ಯಾವ ಸ್ನೇಹಿತರೆ ಸೊ ಐ ಹ್ಯಾವ್ ರಿಟನ್ ಥರ್ಟೀನ್ ಮತ್ತು ಔ ಓಕೆ ಕ್ರಮಾಂಕದಲ್ಲಿ ಬರೆದೀನಿ ಈ ಹದಿಮೂರು ಸ್ವರಾಕ್ಷರಗಳನ್ನು ಪ್ರತಿನಿಧಿಸುವಂತದ್ದು ಇಂಗ್ಲಿಷ್ನಲ್ಲಿ ಇವು ಐದು ಯು ಕನ್ನಡದಲ್ಲಿ ಈ ಹದಿಮೂರು ಸ್ವರಾಕ್ಷರಗಳು ನೆನಪಿಟ್ಟುಕೊಳ್ಳಿ ಎಲ್ಲವೂ ಬಳಕೆ ಆಗ್ತಾವಂತಲ್ಲ ವಿಶೇಷವಾಗಿ ಅ ಆ ಇ ಎ ಬಹಳ ಉಪಯೋಗ ಆಗ್ತವೆ ಇನ್ನ ಯಾವಾಗ ಇವನ್ನ ಬಳಕೆ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್ ಇಂಗ್ಲಿಶ ನಾಮಪದದ ಉಚ್ಚಾರವು ಪ್ರನೌನ್ಸೇಷನ್ ಸೌಂಡ್ ಸೌದ್ನೆ ಇಂಗ್ಲಿಷ್ ನಾಮಪದದ ಉಚ್ಚಾರವು ಇವುಗಳಿಂದ ಆರಂಭವಾಗಿದ್ದರೆ ಓಕೆ ಇವುಗಳಿಂದ ಈ ಹದಿಮೂರು ಸ್ವರಾಕ್ಷರಗಳಿಂದ ಆರಂಭವಾಗಿದ್ದರೆ ಎ ಬದಲು ಆನ್ ಬಳಕೆ ಮಾಡಬೇಕು ಒಂದು ಅಥವಾ ಒಬ್ಬರು ಎಂದು ಏಕವಚನದಲ್ಲಿ ಹೇಳಲು ಅರ್ಥ ಆಯ್ತಾ ಓಕೆ ಸೊ ಇಂಗ್ಲಿಷ್ ನಾಮಪದದ ಉಚ್ಚಾರವು ದ ಪ್ರನೌನ್ಸೇಷನ್ ಒಂದು ಅಥವಾ ಒಬ್ಬರು ಎಂದು ಹೇಳುವಲ್ಲಿ ಈ ಇವುಗಳಿಂದ ಆರಂಭವಾಗಿದ್ದರೆ ಇಂಗ್ಲಿಷ್ ನಲ್ಲಿ ದೀಸ್ ರಿಪ್ರೆಸೆಂಟ್ ಕನ್ನಡ ಈ ಸ್ವರಾಕ್ಷರಗಳು ಇವುಗಳಿಂದ ಆರಂಭವಾಗಿದ್ದರೆ ಯು ಕ್ಯಾನ್ ಯೂಸ್ ಇನ್ಸ್ಟೆಟ್ ಆಫ್ ಎ ಉದಾಹರಣೆ ಓಕೆ ಉದಾಹರಣೆ ಅತಿ ಫೇಮಸ್ ಆದ ಉದಾಹರಣೆ ನಮಗೆ ಗೊತ್ತಿದೆ ಸ್ನೇಹಿತರೆ ಫಸ್ಟ್ ಯಾವುದು ಗೊಂದಲಗಳಿರಲಾರದ ಈಗಾಗಲೇ ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿತಿರುವ ಸುಪ್ರಸಿದ್ಧ ಉದಾಹರಣೆಗಳನ್ನ ತಿಳ್ಕೊಳ್ಳೋಣ ಆಮೇಲೆ ಕೆಲವೊಂದು ಗೊಂದಲವಿರುವ ಉದಾಹರಣೆಗಳನ್ನ ತಗೊಳ್ಳೋಣ ವೆರಿ ಫೇಮಸ್ ಎಕ್ಸಾಂಪಲ್ ಆನ್ ಆಪಲ್ ಅಂತ ಬರಿತೀವಿ ರೈಟ್ ಆರ್ ರಾಂಗ್ ಡೆಫಿನೆಟ್ಲಿ ರೈಟ್ ಯಾಕೆ ಹೇಳಿ ಇದರ ಉಚ್ಚಾರ ಬರೀರಿ ಕನ್ನಡದಲ್ಲಿ ಆಪಲ್ ಅಂತ ಬರಿತೀವಿ ಯಾವ ನಾಮಪದದ ಹಿಂದೆ ಎ ಅಥವಾ ಆನ್ ಸೇರಿಸಬೇಕು ಅದನ್ನ ಈ ರೀತಿ ಬರೆದಾಗ ಬಹುತೇಕವಾಗಿ ಇದು ಅನ್ವಯ ಆಗುತ್ತೆ ಮೊದಲ ಅಕ್ಷರ ಏನಿದೆ ಆ ಸೊ ಇಲ್ಲಿ ಇದು ಸ್ವರಾಕ್ಷರ ಇರೋದ್ರಿಂದ ಅದಕ್ಕೆ ಏನಾಗಿದೆ ಇಲ್ಲಿ ಆನ್ ಬಂದಿದೆ ಅರ್ಥ ಆಯ್ತಾ ಇನ್ನ ಆನ್ ಅತಿ ಇನ್ನೊಂದು ಎಕ್ಸಾಂಪಲ್ ಎಲಿಫಂಟ್ ನಾವು ಪ್ರಾಥಮಿಕ ಶಾಲೆಗಳಲ್ಲಿ ಕಲ್ತಿರೋದು ಆದ್ರೆ ಅದೇ ಬಹಳ ಬೇಸಿಕ್ ಅದೇ ಮೂಲ ಎಲಿಫೆಂಟ್ ಉಚ್ಚಾರ ಹೆಂಗ್ ಮಾಡ್ತೀವಿ ಸ್ನೇಹಿತರೆ ಎಲಿಫಂಟ್ ಅಂತ ಈ ರೀತಿ ಮಾಡ್ತೀವಿ ಹೌದಾ ಮೊದಲ ಅಕ್ಷರ ಏನಿದೆ ಎ ಇದೆ ಸ್ವರಾಕ್ಷರ ಇದೆ ಹಿಂಗಾಗಿ ಇಲ್ಲೂ ಸಹಿತ ಏನ್ ಬರೀಬೇಕು ಆರ್ಥಾಯ್ತಾ ಅಕ್ಷರದಿಂದ ಅಕ್ಷರವನ್ನ ಪರಿಗಣಿಸಬೇಡಿ ಉಚ್ಚಾರವನ್ನ ಪರಿಗಣಿಸುವಂಥದ್ದು ಉಚ್ಚಾರ ಬೇರೆ ಬೇರೆ ಇರುತ್ತೆ ಉದಾಹರಣೆ ಅತಿ ಕನ್ಫ್ಯೂಸನ್ ಆಗುವಂತಹ ಒಂದು ಉದಾಹರಣೆ ತಗೋತೀನಿ ಈ ಎರಡು ಅತಿ ಫೇಮಸ್ ಎಕ್ಸಾಂಪಲ್ ವಿ ಹಾವ್ ಲರ್ನ್ಡ್ ನೌಬೇಕಾಗಿದೆ ಒಂದು ವಿಶ್ವವಿದ್ಯಾಲಯ ಇದ್ರ ಹಿಂದೆ ಎ ಸೇರಿಸಬೇಕಾ ಆಂಡ್ ಸೇರಿಸಬೇಕಾ ಅಂತ ಇದ್ದಾಗ ಇದರ ಉಚ್ಚಾರವನ್ನ ಬರೀರಿ ಏನು ಉಚ್ಚಾರ ಯೂನಿವರ್ಸಿಟಿ ಇದು ಸತ್ಯ ಡಿಕ್ಷನರಿಲಿ ಸಿಗುತ್ತೆ ಉಚ್ಚಾರ ಗೊತ್ತಾಗಿಲ್ಲ ಡಿಕ್ಷನರಿಲಿ ರೆಫರ್ ಮಾಡಿ ಒಂದು ಪದದ ಇಡೀ ಜಾತಕವನ್ನ ಎಲ್ಲ ವಿವರವನ್ನ ಕೊಟ್ಟಿರ್ತಾರೆ ಅದು ಪಾರ್ಟ್ ಆಫ್ ಸ್ಪೀಚ್ ಅದರ ಉಚ್ಚಾರ ಏನು ಅದಕ್ಕಿರೋ ಬೇರೆ ಬೇರೆ ಅರ್ಥಗಳು ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅದು ಯಾವುದು ಎಡ್ ವರ್ಬೆಕ್ಟಿವ್ ವರ್ಬ ಎಲ್ಲ ಕೊಟ್ಟಿರ್ತಾರೆ ಅದಕ್ಕೆ ಪದ ಸಂಪತ್ತನ್ನು ಹೆಚ್ಚಿಸುವ ಮಾಡಿಕೊಳ್ಳಲು ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಓಕೆ ಡಿಕ್ಷನರಿಗಳು ಶಬ್ದ ಕೋಶಗಳು ನಿಘಂಟುಗಳು ಇರಲೇಬೇಕು ಎರಡು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಇಲ್ಲಿ ನೋಡಿ ಯೂನಿವರ್ಸಿಟಿ ಉಚ್ಚಾರ ಗೊತ್ತಾಗಿಲ್ಲ ಬರ್ಕೊಳ್ಳಿ ಯು ಯು ಇಲ್ಲಿ ಇದೇನಾ ಎಲ್ಲೂ ಇಲ್ಲ ಓಕೆ ಹೀಗಾಗಿ ಓಕೆ ಯುನಿವರ್ಸಿಟಿಯಿಂದ ಏನು ಬರುತ್ತೆ ಎ ಬರುತ್ತೆ ಆನ್ ಬರಲ್ಲ ಸೊ ಯೂನಿವರ್ಸಿಟಿ ಅಂತ ಹೇಳ್ಬೇಕಾದ್ರೆ ಎ ಯುನಿವರ್ಸಿಟಿ ಅಂತಾನೆ ಹೇಳ್ಬೇಕು ಯಾಕೆ ಅದರ ಉಚ್ಚಾರ ಯೂ ದಿಂದ ಇದೆ ಇವ್ಯಾವ ಸ್ವರಾಕ್ಷರಗಳಿಂದ ಇಲ್ಲ ಅರ್ಥ ಆಯ್ತಾ ಆದರೆ ಇನ್ನೊಂದು ವೆರಿ ಯೂದಿಂದ ಅಕ್ಷರ ಆರಂಭವಾಗುವ ಅಂಬ್ರೇಲಾ ಅಂತ ಬರಿತೀವಿ ಇದು ದಿಂದ ಆರಂಭವಾಗಿದೆ ಅದರಲ್ಲಿ ಉಚ್ಚಾರ ಏನ್ ಕೊಡುತ್ತೆ ಸ್ನೇಹಿತರೆ ಅದು ಅಂಬ್ರೇಲ ಅಂತ ಕೊಡುತ್ತೆ ಅಕ್ಷರ ಇವು ಇದ್ರೂ ಉಚ್ಚಾರ ಏನು ಅ ಅ ಇದು ಅತಿ ಮೊದಲ ಸ್ವರಾಕ್ಷರ ಹಿಂಗಾಗಿ ಅಂಬ್ರೇಲ ಬರಿಬೇಕಾದ್ರೆ ನಾವು ಏನಂತ ಬಳಸಬೇಕು ಆನ ಅರ್ಥ ಆಯ್ತಾ ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಯೂಸ್ ಮೈ ಡಿಯರ್ ಉಚ್ಚಾರದ ಮೇಲೆ ಗಮನವಿಡಿ ಓಕೆ ಅಕ್ಷರದ ಕಡೆ ಅಲ್ಲ ಉಚ್ಚಾರ ಈ ಹದಿಮೂರು ಸ್ವರಾಕ್ಷರಗಳಿಂದ ಆರಂಭವಾಗಿದ್ರೆ ಆನ್ ಬಳಕೆ ಮಾಡುವಂಥದ್ದು ಇರ್ದೇ ಇದ್ರೆ ಎ ಬಳಕೆ ಮಾಡುವಂಥದ್ದು ಇಲ್ಲಿ ನಾವು ಎಕ್ಸಾಂಪಲ್ ಕೊಟ್ಟಿದೀವಿ ಓಕೆ ಸೊ ಇನ್ನೊಂದು ಆ ಎಕ್ಸಾಂಪಲ್ ಎಲಿಫಂಟ್ ಯಾಕೆ ಇನ್ನೊಮ್ಮೆ ತಗೊಂಡಿದೀನಿ ಅಂದ್ರೆ ಇದರ ಅಕ್ಷರ ಏನು ಎಲಿಫಂಟ್ ಇನ್ನೊಂದು ದಿಂದ ಶುರುವಾಗುವಂತದ್ದು ಯುರೋಪಿಯನ್ ಕಂಪೇರ್ ಮಾಡಿ ಕಲಿಯೋಣ ಎರಡು ಈ ದಿಂದ ಆರಂಭವಾಗಿವೆ ಆದರೆ ಇದರಿಂದ ಏನ್ ಸೇರಿಸಬೇಕು ಎ ಎನ್ ಸೇರಿಸ್ಬೇಕಾ ಎ ಆಂಡ್ ಸೇರಿಸ್ಬೇಕಾ ಓಕೆ ಎಲಿಫೆಂಟ್ ಉಚ್ಚಾರ ಹೆಂಗ್ ಮಾಡ್ತೀವಿ ಎ ಇಲ್ಲಿ ಇದೆ ಹೀಗಾಗಿ ಆನೆ ಸೇರಿಸು ಈಗಾಗಲೇ ಕಲ್ತಿದ್ದೀವಿ ಆದರೆ ಯುರೋಪಿಯನ್ ಉಚ್ಚಾರ ಏನಾಗುತ್ತೆ ಯು ಈ ರೀತಿ ಒಂದೇ ಅಕ್ಷರದಿಂದ ಆದ್ರೆ ಉಚ್ಚಾರ ಬೇರೆ ಇರುವ ಪದಗಳನ್ನ ಹೋಲಿಕೆ ಮಾಡಿ ಕಲಿಯೋದ್ರಿಂದ ಇನ್ನೂ ಪರಿಪೂರ್ಣತೆಯಿಂದ ಕಲಿತೀವಿ ಸೊ ಇಲ್ಲಿ ಯುರೋಪಿಯನ್ ಆದ್ರೆ ಉಚ್ಚಾರ ಏನು ಯು ಯು ಇಲ್ಲೆಲ್ಲೂ ಇಲ್ಲ ಹೀಗಾಗಿ ಇಲ್ಲಿ ಏನ್ ಬರುತ್ತೆ ಎ ಬರೀ ಅಕ್ಷರ ಈ ಬಂದ ತಕ್ಷಣ ಆನ್ ಬರಲ್ಲ ಉಚ್ಚಾರದ ಕಡೆ ಪ್ರನೌನ್ಸೇಷನ್ ಕಡೆ ಸೌಜ್ಞೆ ಕಡೆ ಸೌಂಡ್ ಕಡೆ ಗಮನವಿರಲಿ ಅರ್ಥ ಆಯ್ತಾ ಸೊ ಈ ರೀತಿ ಮಾಡೋದ್ರಿಂದ ನಾವು ಎ ಮತ್ತು ಆನ್ ಅನ್ನ ಓಕೆ ಸರಳವಾಗಿ ಬಳಸಬಹುದು ಅಂತ ಹೇಳಿದೀನಿ ಓಕೆ ಇನ್ನ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುವ ಉದಾಹರಣೆ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಅದಕ್ಕೆ ನೀವು ನೆನಪಿಡಬೇಕಾದದ್ದು ಯು ಮತ್ತೆ ಈ ಹದಿಮೂರು ಸ್ವರಾಕ್ಷರಗಳ ಪಟ್ಟಿ ಓಕೆ ನೆಕ್ಸ್ಟ್ ಯುಟೆನ್ಸಿಲ್ ಅಡಿಗೆ ಮನೆಯಲ್ಲಿ ಬಳಸುವ ಸಾಧನಗಳಿಗೆ ಏನಂತೀವಿ ಯುಟೆನ್ಸಿಲ್ ಇನ್ನೊಂದು ಅಂಬ್ರೇಲ ಮತ್ತೆ ಕಂಪಾರಿಸನ್ ರಿಪೀಟ್ ಎಕ್ಸಾಂಪಲ್ ಅಂಬ್ರೇಲಾ ಇಲ್ಲಿ ನೋಡಿ ಯು ಟೆನ್ಸ್ ಇಲ್ಲಿ ಏನು ಉಚ್ಚಾರ ಮಾಡ್ತೀರಾ ಯು ಇಲ್ಲಿ ಏನಾದ್ರೂ ಇದೇನಾ ಯುವ ಆರಂಭ ಮಾಡಿದ್ರು ಇಲ್ಲಿ ಏನ್ ಸೇರಿಸಬೇಕು ಎಂಬ್ರೇಲಾ ಉಚ್ಚಾರ ಈಗ ತಾನೇ ಹೇಳಿದ್ದೆ ಹೀಗಾಗಿ ಇಲ್ಲಿ ಏನ್ ಸೇರಿಸಬೇಕು ಬೇಕಂತೆ ಯು ಅಕ್ಷರದಿಂದ ಆರಂಭವಾಗುವ ಉದಾಹರಣೆಗಳನ್ನ ರಿಪೀಟ್ ಆಗಿ ತಗೋತಾ ಇದ್ದೀನಿ ಯಾಕೆ ಬೈ ಕಂಪೇರಿಂಗ್ ಯು ಕ್ಯಾನ್ ಲರ್ನ್ ಫಾಸ್ಟ್ ಎಲ್ಲ ಯುವ ಆರಂಭವಾಗುವುದಕ್ಕೆ ಆನ್ ಸೇರಿಸಬೇಕಾಗಿಲ್ಲ ಅದರ ಉಚ್ಚಾರದ ಕಡೆ ಗಮನವಿಡಿ ಉಚ್ಚಾರ ಗೊತ್ತಾಗಿಲ್ಲ ಡಿಕ್ಷನರಿ ನೋಡಿ ಪರ್ಫೆಕ್ಟ್ ಆಗಿ ಅದನ್ನ ನೆನ್ಪಿಟ್ಕೊಳ್ಳಿ ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಯೂಸ್ ಎ ಮತ್ತು ಓಕೆ ಇವು ಕನ್ನಡದಲ್ಲಿನ ಈ ಹದಿಮೂರು ಸ್ವರಾಕ್ಷರಗಳನ್ನು ಪ್ರತಿನಿಧಿಸುತ್ತವೆ ಇಂಗ್ಲಿಷ್ ನಾಮ ಪದದ ಉಚ್ಚಾರವು ಇವುಗಳಿಂದ ಆರಂಭವಾಗಿದ್ದರೆ ಎ ಬದಲು ಆನ್ ಬಳಕೆ ಮಾಡಬೇಕು ಓಕೆ ಈ ಹದಿಮೂರು ಸ್ವರಾಕ್ಷರಗಳು ಇಲ್ಲ ಅವಶ್ಯವಾಗಿ ಎ ಬಳಕೆ ಮಾಡುವಂಥದ್ದು ಇದು ಎ ಮತ್ತು ಎನ್ ಓಕೆ ಇನ್ನ ಡೆಫಿನೆಟ್ ಆರ್ಟಿಕಲ್ ಮೈ ಡಿಯರ್ ಅಸ್ ಯೂಸ್ ಲೆಟ್ ಅಸ್ ಲರ್ನ್ ಆರ್ಟಿಕಲ್ಸ್ ಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ನಿರ್ದಿಷ್ಟ ಉಪಪದ ಈಗ ನೇರವಾಗಿ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯೂಸ್ ಆಫ್ ಡೆಫಿನೆಟ್ ಆರ್ಟಿಕಲ್ಸ್ ಕಲೆಕ್ಟೆಡ್ ಫ್ರಮ್ ಅ ವೆರಿ ಗುಡ್ ಸೋರ್ಸ್ ಆಫ್ ಬುಕ್ಸ್ ಓಕೆ ಇದರಲ್ಲಿ ಕಲಿಸುವುದಕ್ಕಿಂತ ಪಟ್ಟಿ ಕೊಡೋದಿದೆ ಓಕೆ ಸೊ ಕ್ಲಾಸಲ್ಲೇ ಹೇಳ್ದಂಗೆ ಹೆಡ್ಡಿಂಗ್ ಬರ್ದಾದ್ಮೇಲೆ ಪಟ್ಟಿಯನ್ನ ನೋಡಿನಿ ನಿಮಗೆ ಬರೀತೀನಿ ಅವಶ್ಯವಾಗಿ ಬರ್ಕೊಳ್ಳಿ ನೆನಪಿಟ್ಕೊಳ್ಳಿ ಯಾವ ಯಾವ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡಬೇಕು ಓಕೆ ಒಂದು ಎರಡ್ ಮೂರು ಸಾರಿ ನೀವು ಪಾಸಿಟಿವ್ ಅಟಿಟ್ಯೂಡ್ ದಿಂದ ಅರ್ಥ ಮಾಡ್ಕೊಂಡಿರ ಸಾಕು ನೆನಪಿಟ್ಕೊಂಡ್ರೆ ಆ ಸನ್ನಿವೇಶದ ಎಕ್ಸಾಂಪಲ್ ಎಕ್ಸಾಮಿನೇಷನ್ ಅಲ್ಲಿ ಬಂದ್ರೆ ದ ಅನ್ನ ಬಳಕೆ ಮಾಡಬಹುದು ಸೊ ಯೂಸ್ ಆಫ್ ಡೆಫಿನೆಟ್ ಆರ್ಟಿಕಲ್ ದ ಅದೇ ಹೇಳುತ್ತೆ ಡೆಫಿನೆಟ್ ಅಂದ್ರೆ ಏನು ನಿರ್ದಿಷ್ಟ ಉಪ ಪದ ದ ಈಸ್ ಯೂಸ್ಡ್ ಬಿಫೋರ್ ಇನ್ನು ಮುಂದೆ ಹೇಳುವ ಎಲ್ಲಾ ಹತ್ತೊಂಬತ್ತು ಪಾಯಿಂಟ್ಸ್ ಗಳ ಹಿಂದೆ ಏನ್ ಬಳಕೆ ಮಾಡಬೇಕು ದ ನಂಬರ್ ಒನ್ ವಿಚ್ ಈಸ್ ನಂಬರ್ ಒನ್ ಬರ್ಕೊಂಬಿಡಿ ನಂಬರ್ ಒನ್ ದ ಸೂಪರ್ಲೇಟಿವ್ ಡಿಗ್ರಿ ಏನಂಗಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಶ್ರೇಷ್ಠ ಸೂಪರ್ಲೇಟಿವ್ ಶ್ರೇಷ್ಠ ಗರಿಷ್ಠದ ಒಂದು ಹಂತ ಓಕೆ ನಿಮಗೆ ಗೊತ್ತಿರಬಹುದು ಕಂಪಾರಿಸನ್ ಡಿಗ್ರಿ ಕಲಿತೀರಾ ಓಕೆ ಕಂಪ್ಯಾರಿಸನ್ ಡಿಗ್ರಿಯಲ್ಲಿ ಥರ್ಡ್ ಹೈಯೆಸ್ಟ್ ಯಾವುದು ಸೂಪರ್ ಲೇಟಿವ್ ಅದು ವಾಕ್ಯದಲ್ಲಿ ಬಂದ್ರೆ ಅದರ ಹಿಂದೆ ಏನ್ ಬಳಕೆ ಮಾಡಬೇಕು ದ ಬಳಕೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಗುಡ್ ಇದು ಪ್ರಥಮ ಅದಾದ್ಮೇಲೆ ಬೆಟರ್ ಅಂಡ್ ವಾಟ್ ಈಸ್ ಅ ಸೂಪರ್ ಲೇಟಿವ್ ಬೆಸ್ಟ್ ಸೊ ಬೆಸ್ಟ್ ಅಂತ ಬಂದಾಗ ಯು ಶುಡ್ ಯೂಸ್ ದ ನೆಕ್ಸ್ಟ್ ಸಮ್ ಗುಡ್ ಎಕ್ಸಾಂಪಲ್ಸ್ ಬ್ರೇವ್ Either a Compared to braver. Superlative. Bravest. So brave. Braver. Bravest. Bravest Bandaga. What you should use? You should use uh, the. Okay. You should use the best. The. He is the best boy in the class. She is the bravest uh, aspirant of the batch, etc. It is superlative with Daga. ಇನ್ನು ಎಲ್ಲವೂ ಇಆರ್ ಟಿ ಬರುತ್ತೆ ಅಂತ ಇಲ್ಲ ಫಾರ್ ಎಕ್ಸಾಂಪಲ್ ಒನ್ ಮೋರ್ ಎಕ್ಸಾಂಪಲ್ ಬ್ಯೂಟಿಫುಲ್ ತಗೊಂಡಾಗ ಬ್ಯೂಟಿಫುಲ್ ಇದು ಎರಡನೇ ಡಿಗ್ರಿ ಏನಾಗುತ್ತೆ ಮೋರ್ ಬ್ಯೂಟಿಫುಲ್ ಆದರೆ ಸೂಪರ್ಲೇಟಿವ್ ಏನಾಗುತ್ತೆ ಮೋಸ್ಟ್ ಬ್ಯೂಟಿಫುಲ್ ಸೊ ಮೋಸ್ಟ್ ಬ್ಯೂಟಿಫುಲ್ ಅಂತ ಬಂದಾಗ ಯು ಶುಡ್ ಯೂಸ್ ದ

ಮೋರ್ ಮೋಸ್ಟ್ ಕ್ರಿಯಾಶೀಲ ಓಕೆ ಅದಾದ್ಮೇಲೆ ಫೇಮಸ್ ಪ್ರಸಿದ್ಧ ಮೋರ್ ಫೇಮಸ್ ಮೋಸ್ಟ್ ಫೇಮಸ್ ಈ ರೀತಿ ಇವುಗಳ ಲಿಸ್ಟ್ ನೀವು ಮಾಡಿಟ್ಕೊಂಡ್ರೆ ಕಂಪ್ಯಾರಿಟಿವ್ ಡಿಗ್ರಿ ಮೇಲೆ ಆಧಾರಿತ ಪ್ರಶ್ನೆಗಳನ್ನೂ ಎದುರಿಸಬಹುದು ಅದರಲ್ಲಿ ಸುಪರ್ಲೇಟಿವ್ ಕೊನೆಗೆ ಬಂದಿರೋ ಈ ಆಯ್ಕೆ ಎಕ್ಸಾಮಿನೇಷನ್ ದಲ್ಲಿ ಬಂದ್ರೆ ಯು ಕ್ಯಾನ್ ರಾಯ್ ಯು ಕ್ಯಾನ್ ಎ ಎಂಡ್ ದ ಅಂತ ಕೊಟ್ಟಿದ್ರೆ ಸೇರಿಸಬಹುದು ಹೀಗಾಗಿ ಸೂಪರ್ ಲೇಟಿವ್ ಗೆ ಅತಿಶಯೋಕ್ತಿ ಗರಿಷ್ಠ ಮಟ್ಟದ ಓಕೆ ಡಿಗ್ರಿ ಅಂತ ಹೇಳ್ತೀವಿ ಅದು ಬಂದಾಗ ಯು ಕ್ಯಾನ್ ಯೂಸ್ ದ ಓಕೆ ಸೊ ನಂಬರ್ ಒನ್ ದ ಸೂಪರ್ ಲೇಟಿವ್ ಡಿಗ್ರಿ ಹೀ ಇಸ್ ದ ಬೆಸ್ಟ್ ಬಾಯ್ ಶಿ ಇಸ್ ದ್ರೇವೆಸ್ಟ್ ಗರ್ಲ್ ಓಕೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಗಾರ್ಡನ್ ಇನ್ ದ ವರ್ಲ್ಡ್ ಎಟ್ಸೆಟ್ರಾ ದ ಬಳಕೆ ಮಾಡುವಂಥದ್ದು ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ದ ನೇಮ್ಸ್ ಆಫ್ ಸರ್ಟನ್ ಸ್ಟೇಟ್ಸ್ ರಾಜ್ಯಗಳು ಅದಾದ ಮೇಲೆ ಕಂಟ್ರೀಸ್ ದೇಶಗಳು ಅದಾದ ಮೇಲೆ ಪ್ರೊವಿನ್ಸನ್ಸ್ ಪ್ರಾವಿನ್ಸನ್ಸ್ ಪ್ರಾಂತ್ಯಗಳು ಈ ಹ್ಯಾವಿಂಗ್ ಎ ಡಿಸ್ಕ್ರಿಪ್ಟಿವ್ ನೇಮ್ ಡಿಸ್ಕ್ರಿಪ್ಟಿವ್ ನೇಮ್ ಅಂದ್ರೆ ವಿವರಣಾತ್ಮಕ ಹೆಸರು ಅದರಿಂದ ಒಂದು ಅರ್ಥ ಬರುತ್ತೆ ಓಕೆ ಅವನ್ನ ಇವನ್ನ ನೆನಪಿಟ್ಟುಕೊಳ್ಳದೆ ಒಳ್ಳೆಯದು ದ ಫಸ್ಟ್ ಎಕ್ಸಾಂಪಲ್ ಈಸ್ ದ ಪಂಜಾಬ್ ಯಾಕಂದ್ರೆ ಅವರು ಪಂಜಾಬ್ ಅನ್ನ ಹೆಂಗ್ ಅಂದ್ರೆ ಇದರಲ್ಲಿ ಎರಡು ಪದ ಇದೆ ಅಂತೆ ಪಂಜ್ ಪ್ಲಸ್ ಎ ಬಿ ಅ ಪ್ಲೇಸ್ ಆಫ್ ರಿವರ್ಸ್ ಸೊ ಇದನ್ನ ಪಂಜಾಬ್ ಅಂತ ಬಂದಾಗ ಇದು ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ವಿವರಣಾತ್ಮಕ ಇದಕ್ಕೊಂದು ಹೆಸರು ಅರ್ಥ ಇರೋದ್ರಿಂದ ಓಕೆ ಯು ಶುಡ್ ಯೂಸ್ ದ ಪಂಜಾಬ್ ಅದೇ ಡೆಲ್ಲಿಗಲ್ಲ ಅಲ್ಲ ಮಾತ್ರ ಅದು ಸ್ವಲ್ಪ ವಿಶೇಷವಾಗಿದೆ ಅದಕ್ಕೆ ಇದನ್ನ ನೆನಪಿಟ್ಕೊಂಬಿಡಿ ಓಕೆ ದ ಪಂಜಾಬ್ ನೆಕ್ಸ್ಟ್ ಒನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಬಹಳ ಜನ ಗೊತ್ತಿರಬಹುದು ಅನ್ಕೊಂಡಿದೀನಿ ಯುನೈಟೆಡ್ ಇವನ್ನ ಎಕ್ಸಾಂಪಲ್ ಏ ಓಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ದ ಯು ಎಸ್ ಎಂತ ಹೇಳಬೇಕು ಯಾಕೆ ಇಟ್ ಈಸ್ ಅ ಕಂಟ್ರಿ ವಿತ್ ಡಿಸ್ಕ್ರಿಪ್ಟಿವ್ ನೇಮ್ ಥರ್ಡ್ ಎಕ್ಸಾಂಪಲ್ ಬರ್ಕೊಳ್ಳಿ ದ ಯುನೈಟೆಡ್ ಕಿಂಗ್ಡಮ್ ದ ಯುನೈಟೆಡ್ ಕಿಂಗ್ಡಮ್ ಇವನ ನೆನಪಿಟ್ಕೊಳ್ಳದೆ ಉಚಿತ ಕೆಲವೊಂದೇ ಇರುವುದರಿಂದ ಅದಾದ ಮೇಲೆ ದ ಡೆಕ್ಕನ್ ಓಕೆ ದ ಡೆಕ್ಕನ್ ಈ ರೀತಿ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ವಿವರಣಾತ್ಮಕ ಹೆಸರುಗಳು ಬಂದಾಗ ಅವುಗಳ ಹಿಂದೆ ದರ್ಸ್ಬೇಕು ದಿಸ್ ಈಸ್ ಅ ಪಾಯಿಂಟ್ ನಂಬರ್ ಟು ಓಕೆ ಈ ಪಾಯಿಂಟ್ ಗಳನ್ನ ನೆನಪಿಡಿ ಈ ಪಾಯಿಂಟ್ ಆಧಾರಿತವಾಗಿ ಯಾವ ಪ್ರಶ್ನೆಗಳು ಬಂದಿವೆ ಮುಂದಿನ ದಿನಗಳಲ್ಲಿ ನಾವು ಅವಶ್ಯವಾಗಿ ಕಲಿಯೋಣ ಇವತ್ತು ಮೊದಲ ಒಂದು ದಿನ ಎರಡು ದಿನ ಯಾವ ಯಾವ ಸನ್ನಿವೇಶಗಳಲ್ಲಿ ಇವನ್ನ ಬಳಕೆ ಮಾಡ್ತಾರೆ ಓದಿ ಬರೆದಿಟ್ಕೊಳ್ಳಿ ನೆನಪು ಮಾಡ್ಕೊಳ್ಳಿ ಸರಿ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಮುಂದೆ ಇವನ್ನ ಪರೀಕ್ಷೆಯಲ್ಲಿ ಹೆಂಗೆ ಸಾಲ್ವ್ ಮಾಡುದು ಅವಶ್ಯವಾಗಿ ಮುಂದೆ ಕಲಿಯೋಣ ಮೂರನೇ ಎಕ್ಸಾಂಪಲ್ ಮಾಡಿದ ಫ್ರೆಂಡ್ಸ್ ದ ಯೂನಿಕ್ ಥಿಂಗ್ಸ್ ಯೂನಿಕ್ ಅಂದ್ರೆ ಅನನ್ಯ ಅಥವಾ ವಿಶೇಷ ಅಂತ ಇನ್ನೊಂದಿರೋದೇ ಇಲ್ಲ ಫಾರ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್ ಸೂರ್ಯ ಇನ್ನೊಬ್ಬ ಸೂರ್ಯ ಇದ್ದಾನ ಇಲ್ಲ ಸೊ ಸಣ್ಣ ಹಿಂದೆ ಏನ್ ಬಳಕೆ ಮಾಡಬೇಕು ಡೆಫಿನೆಟ್ಲಿ ಸಣ್ಣ ಅಗೇನ್ ಮೂನ್ ದ ಮೂನ್ ಭೂಮಿ ಒಂದೇ ಇದೆ ಅನನ್ಯವಾದ ವಸ್ತು ಯುನಿಕ್ ಥಿಂಗ್ ಅರ್ತ್ ಅರ್ಥ ಏನ್ ಸೇರಿಸಬೇಕು ಅಗೇನ್ ದ ಈ ರೀತಿ ಅನನ್ಯ ಯೂನಿವರ್ಸ್ ಈ ರೀತಿ ಅನನ್ಯ ವಸ್ತುಗಳ ಹಿಂದೆ ಯು ಶುಡ್ ದ ಓಕೆ ಸೊ ಇಂಥ ಇನ್ನೊಂದು ಇರೋದಿಲ್ಲ ದ ಸ್ಕೈ ದ ಸನ್ ದ ಮೂನ್ ದ ಅರ್ಥ್ ಸೋ ಮೆನಿ ಎಕ್ಸಾಂಪಲ್ಸ್ ಓಕೆ ಈವನ್ ದ ಸ್ಕೈನು ಆಗತ್ತೆ ಇನ್ನು ಸಣ್ಣಿಂದ ಕಲಿಬೇಕಾದದ್ದು ಇದು ಹೋಮೋಫೋನ್ ಆಗತ್ತೆ ಒಂದು ಸಣ್ಣ ಅಂದ್ರೆ ಸೂರ್ಯ ಯುನಿಕ್ ದ ಸೇರಿಸು ಇನ್ನೊಂದು ಎಸ್ ಒ ಎನ್ ಸಣ್ಣ ಅಂದ್ರೆ ಮಗ ನೋಡಿ ಇವನು ಕಲಿಬೇಕು ಹೋಮೋಫೋನ್ ಮತ್ತು ಹೋಮೋನಿಮ್ ಸೊ ಈ ರೀತಿ ಯುನಿಕ್ ಥಿಂಗ್ಸ್ಗಳು ಏನಿರ್ತವೆ ಅನನ್ಯ ವಸ್ತುಗಳ ಹಿಂದೆ ಸೇರಿಸಬೇಕು ದ ರೈಟ್ ದಿಸ್ ಈಸ್ ಪಾಯಿಂಟ್ ನಂಬರ್ ತ್ರೀ ಫೋರ್ತ್ ದ ನೇಮ್ಸ್ ಆಫ್ ಸ್ಕ್ರಿಪ್ಚರ್ಸ್ ಮಹಾಗ್ರಂಥಗಳು ಫಾರ್ ಎಕ್ಸಾಂಪಲ್ ದ ರಾಮಾಯಣ ದ ಮಹಾಭಾರತ ದ ದ್ಗೀತಾ ದ ಕುರಾನ್ ದ ಬೈಬಲ್ ಆಮೇಲೆ ಸಿಖ್ ಮಹಾಗ್ರಂಥ ದ ಗುರು ಗ್ರಂಥ ಸಾಹಿಬ್ ಅಟ್ಸೆಟ್ರಾ ಇವೆಲ್ಲವುಗಳು ಸ್ಕ್ರಿಪ್ಚರ್ಸ್ ಮಹಾಗ್ರಂಥಗಳು ಇರುವುದರಿಂದ ಅವುಗಳ ಹಿಂದೆ ಏನ್ ಸೇರಿಸಬೇಕು ದ ಸೇರಿಸಬೇಕು ಆಲ್ ದ ಸ್ಕ್ರಿಪ್ಚರ್ಸ್ ಯು ಶುಡ್ ದ ಓಕೆ ದಿಸ್ ಪಾಯಿಂಟ್ ಪಾಯಿಂಟ್ ನಂಬರ್ ಫೋರ್ ವೈಸ್ ಬರೀತಾ ನೆನಪು ಮಾಡ್ತಾ ಹೋಗಿ ಸ್ನೇಹಿತರೆ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್ ಮ್ಯಾಗ್ಝಿನ್ಸ್ ಮ್ಯಾಗಝೀನ್ಯಾಡಿಕಲ್ಸ್ ಫಾರ್ ಎಕ್ಸಾಂಪಲ್ ದ ಹಿಂದೂ ಬಹಳ ಫೇಮಸ್ ಆಗಿ ಇರುವಂತಹ ನ್ಯೂಸ್ ಪೇಪರ್ ದ ಹಿಂದೂ ದ ಟೈಮ್ಸ್ ಆಫ್ ಇಂಡಿಯಾ ದ ಯೋಜನಾ ದ ಸ್ಪರ್ಧಾ ಸ್ಫೂರ್ತಿ ದ ವಿಜಯವಾಣಿ ದ ಪ್ರಜಾವಾಣಿ ಎಲ್ಲ ನ್ಯೂಸ್ ಪೇಪರ್ಸ್ಗಳು ಮ್ಯಾಗ್ಝಿನ್ ಪತ್ರಿಕೆಗಳು ಪೀರಿಯಾಡಿಕಲ್ಸ್ ನಿಯತಕಾಲಿಕೆಗಳು ಅಂದ್ರೆ ಕೆಲವೊಂದು ಹದಿನೈದು ದಿವಸಕ್ಕೆ ಬರ್ತವೆ ಫೋರ್ಟ್ ನೈಟ್ ಅಂತ ಹೇಳ್ತೀವಿ ಕೆಲವೊಂದು ವಾರಕ್ಕೆ ಬರ್ತವೆ ದ ವೀಕ್ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ ಹದಿನೈದು ದಿವಸಕ್ಕೆ ಬರೋದಕ್ಕೆ ಫೋರ್ ನೈಟ್ ಪಾಕ್ಷಿಕ ತಿಂಗಳಿಗೆ ಬರೋದಕ್ಕೆ ಮಾಸಿಕ ನಿಯತವಾಗಿ ಬರ್ತಾ ಇರ್ತೇವೆ ನಿಯತಕಾಲಿಕಗಳು ಅವುಗಳಿಗೂ ಸಹಿತ ಏನ್ ಬಳಕೆ ಮಾಡಬೇಕು ದ ಯೂಸ್ ಮಾಡಬೇಕು ದ ಹಿಂದೂ ದ ವೀಕ್ ದ ಯೋಜನಾ ಮಂತ್ಲಿ ಮ್ಯಾಗ್ಝಿನ್ ಓಕೆ ದ ಈ ದ ಈ ಎಲ್ಲ ಸನ್ನಿವೇಶಗಳಲ್ಲಿ ಅವಶ್ಯವಾಗಿ ಯೂಸ್ ಮಾಡಬಹುದು ಓಕೆ ಯಾವ್ಯಾವು ನ್ಯೂಸ್ ಪೇಪರ್ಸ್ ಮ್ಯಾಗ್ಝಿನ್ಸ್ ಮತ್ತು ಪೀರಿಯಾಡಿಕಲ್ಸ್ ಪೀರಿಯಾಡಿಕಲ್ಸ್ ಅಂದ್ರೆ ನಿಯತಕಾಲಿಕಗಳು ಪ್ರತಿ ಆ ವಾರ ದಿವಸ ಬರ್ತಿರ್ತವೆ ರೈಟ್ ನೆಕ್ಸ್ಟ್ ಎಸ್ ರೈಟ್ ನೇಮ್ಸ್ ಆಫ್ ರಿವರ್ಸ್ ಕಾಲುವೆಗಳು ಸಮುದ್ರಗಳು ಸೀಸ್ ಓಷಿಯನ್ಸ್ ಸಾಗರಗಳು ಬೇಸ್ ಮತ್ತು ಗಲ್ಫ್ ಕೊಲ್ಲಿಗಳು ಗ್ರೂಪ್ಸ್ ಆಫ್ ಐಲ್ಯಾಂಡ್ ಐಲ್ಯಾಂಡ್ ಸಮೂಹ ಮತ್ತು ಮೌಂಟೇನ್ ರೇಂಜಸ್ ಓಕೆ ದ ವೆರಿ ಫೇಮಸ್ ಪರ್ವತ ದ ಮೌಂಟ್ ಎವರೆಸ್ಟ್ ರಿವರ್ ಈಗಾಗಲೇ ಬರ್ದಿದೀವಿ ದ ಗಂಗಾ ದ ಕಾವೇರಿ ದ ಕೃಷ್ಣ ಬರೀಬಹುದು ಅದಾದ್ಮೇಲೆ ಮೌಂಟನ್ ದ ಮೌಂಟ್ ಆಫ್ ಎವರೆಸ್ಟ್ ದ ಮೌಂಟ್ ರೈಟ್ ವಾಟ್ ಈಸ್ ಮೌಂಟನ್ ದ ವೆರಿ ಫೇಮಸ್ ಮೌಂಟನ್ ಈಸ್ ಮೌಂಟನ್ ರೇಂಜಸ್ ಅಂತ ಹೇಳ್ತೀವಿ ಅಂದ್ರೆ ಪರ್ವತ ಶಿಖರಗಳ ಸರಣಿಗೂ ಓಕೆ ಅದಕ್ಕೂ ಸಹಿತ ನೀವು ಯೂಸ್ ಮಾಡಬಹುದು ದ ಫೇಮಸ್ ಈಸ್ ಮೌಂಟ್ ಎವರೆಸ್ಟ್ ಫಸ್ಟ್ ಇರದವರು ಪರ್ವತಾರೋಹಿ ತೇನ್ ಸಿಂಗ್ ಅವರು ಸೊ ಮೌಂಟೇನ್ ರೇಂಜಸ್ಗೂ ಸಹಿತ ನಾವು ಬಳಕೆ ಮಾಡಬಹುದು ಫಾರ್ ಎಕ್ಸಾಂಪಲ್ ದ ಮೌಂಟ್ ಎವರೆಸ್ಟ್ ದ ಗಂಗಾ ದ ಕಾವೇರಿ ಎಟ್ಸೆಟ್ರಾ ಓಕೆ ಇನ್ನ ಸಮುದ್ರಗಳು ಕೆಲವೊಂದು ಹೆಸರು ಹೇಳಬೇಕಂದ್ರೆ ದ ಇಂಡಿಯನ್ ಓಷಿಯನ್ ಅದಾದ್ಮೇಲೆ ಕೆನಲ್ ದ ರಾಜಸ್ಥಾನ್ ಕೆನಲ್ ವಿಲ್ ಬಿ ದ ಲಾಂಗ್ ಎಸ್ಟ್ ಕೆನಲ್ ಇನ್ ಇಂಡಿಯಾ ನೋಡಿ ಎಕ್ಸಾಂಪಲ್ಸ್ ಕಲಿಯುವುದೇ ಒಳಿತು ದ ಅಟ್ಲಾಂಟಿಕ್ ಓಷಿಯನ್ ದ ಮೌಂಟ್ ಎವರೆಸ್ಟ್ ಆಗಾಗಲೇ ಬರ್ದಿದ್ದೀನಿ ದ ಅಂಡಮಾನ್ ದ ಹಿಮಾಲಯ ದ ಪೆಪ್ಸಿಯನ್ ಗಲ್ಫ್ ಈ ಮೂಲಕ ಬೇರೆ ಬೇರೆ ಗಲ್ಫ್ಗಳ ಬೇರೆ ಬೇರೆ ಸಮುದ್ರಗಳ ಕೆನಲ್ಗಳ ಐಲ್ಯಾಂಡ್ ಸಮೂಹಗಳ ಹೆಸರನ್ನು ಬರೆದಿಟ್ಕೊಳ್ಳಿ ಅದು ಜಿ ದಲ್ಲೂ ಕೇಳಬಹುದು ಓಕೆ ಸೊ ಒಂದೇ ವಿಷಯ ಸ್ಟಡಿ ಮಾಡಬೇಕಾದ್ರೆ ಒಕ್ಯಾಬಲರಿ ಗ್ರಾಮರ್ ಮತ್ತೆ ಬೇರೆ ಸಬ್ಜೆಕ್ಟ್ ಹೆಂಗ್ ಅನ್ವಯ ಆಗುತ್ತೆ ಅವೆಲ್ಲನೂ ಬರೆದಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಹಾವ್ ದ ಮಲ್ಟಿ ಬೆನಿಫಿಟ್ಸ್ ಸೊ ಈ ಎಲ್ಲ ಸನ್ನಿವೇಶಗಳಲ್ಲಿ ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ನೆಕ್ಸ್ಟ್ ದ ನೇಮ್ಸ್ ಆಫ್ ಫೇಮಸ್ ಬಿಲ್ಡಿಂಗ್ಸ್ ಅಂಡ್

ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಅಥವಾ ಫೇಮಸ್ ಬಿಲ್ಡಿಂಗ್ಸ್ ಆಫ್ ಇಂಡಿಯಾ ವರ್ಲ್ಡ್ ಅಂತ ನಿಮ್ಮ ಮೊಬೈಲ್ ಟೈಪ್ ಮಾಡಿ ಅವುಗಳೆಲ್ಲ ಹೆಸರು ಬರೆದಿಟ್ಕೊಳ್ಳಿ ಅಗೇನ್ ಈಗ ಹೇಳಿದಂಗೆ ಜಿ ಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಬಹುದು ಆವಾಗ ಎರಡು ಮೂರು ಉಪಯೋಗ ಆಗುತ್ತೆ ಅರ್ಧರು ಹಿಂದೆ ದ ಬಳಕೆ ಮಾಡಬೇಕು ಒಂದು ಎರಡನೇದು ಅದು ಎಲ್ಲೆಲ್ಲಿದೆ ಏನು ಎಲ್ಲ ಡೀಟೇಲ್ಸ್ ತಾವು ಕಲಿಬಹುದು ಸೊ ಏಳನೇ ಪಾಯಿಂಟ್ ಇದು ಮೈ ಡಿಯರ್ ಎಂಟು ದ ನೇಮ್ಸ್ ಆಫ್ ನ್ಯಾಷನಲ್ಸ್ ಆರ್ ನ್ಯಾಷನಾಲಿಟೀಸ್ ರಾಷ್ಟ್ರೀಯತೆ ಸೆಕ್ಸ್ ಕಮ್ಯುನಿಟಿ ಸಮುದಾಯಗಳು ಇವು ಪಂಕ್ತಗಳು ಓಕೆ ಸೊ ಕ್ಲಾಸ್ ಆಫ್ ಪರ್ಸನ್ಸ್ ಎಲ್ಲ ಸೇರಿ ಒಬ್ಬರನ್ನೇ ಪ್ರತಿನಿಧಿಸುವಂತಹ ಸಂದ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ನಮ್ದ ಬಗ್ಗೆನೇ ಹೇಳ್ಬೇಕಂದ್ರೆ ದ ಇಂಡಿಯನ್ ಯಾವ್ದು ಇದು ನ್ಯಾಷನಾಲಿಟಿ ಭಾರತೀಯ ದ ಇಂಡಿಯನ್ ಅಂತ ಅದಾದ ಅದಾದ್ಮೇಲೆ ದ ಫ್ರೆಂಚ್ ದ ಬ್ರಿಟಿಷ್ ದ ಸ್ಟ್ರಾಂಗ್ ಇನ್ನ ಕಮ್ಯುನಿಟಿ ಹೇಳಬೇಕಂದ್ರೆ ರಿಚ್ ಪೀಪಲ್ ಶುಡ್ ಹೆಲ್ಪ್ ದ ಪೂವರ್ ಕ್ಲಾಸ್ ಆಫ್ ಪರ್ಸನ್ಸ್ ಪೂವರ್ ಈಸ್ ಒನ್ ಕ್ಲಾಸ್ ಆಫ್ ಪರ್ಸನ್ಸ್ ಈ ರೀತಿ ಆ ಸಮುದಾಯವನ್ನ ಅಹ್ ಪ್ರತಿನಿಧಿಸುವಂತ ಒಬ್ಬೊಬ್ಬ ವ್ಯಕ್ತಿಗೆ ಆ ರೀತಿ ಹೇಳಬೇಕಾದ್ರೂ ದ ಬಳಕೆ ಮಾಡಬಹುದು ದ ಇಂಡಿಯನ್ ದ ರಿಚ್ ಮತ್ತೆ ಬರ್ಕೊಳ್ಳಿ ದ ಪೂವರ್ ಅದಾದ್ಮೇಲೆ ದ ಸ್ಟ್ರಾಂಗ್ ಇದು ಆಗತ್ತೆ ಅಂದ್ರೆ ಯಾರು ಬಲಿಷ್ಠರಿದ್ದಾರೆ ಅವರು ಎಲ್ಲರೂ ಸೇರಿ ಏನಂತ ಹೇಳ್ತೀವಿ ದ ಸ್ಟ್ರಾಂಗ್ ಆರ್ ದ ವೀಕ್ ಈ ರೀತಿ ಮಾಡಿ ಫ್ರೆಂಡ್ಸ್ ಕ್ಲಾಸ್ ಆಫ್ ಪರ್ಸನ್ಸ್ ಮತ್ತು ಕಮ್ಯುನಿಟಿ ಸಮುದಾಯನ ಹೇಳಬೇಕಾದ್ರೂ ಸಹಿತ ದ ಬಳಕೆ ಮಾಡುವಂತದ್ದು ಸೊ ವಾಟ್ ಈಸ್ ಪಾಯಿಂಟ್ಸ್ ನ್ಯಾಷನಲ್ಸ್ ಆರ್ ನ್ಯಾಷನಾಲಿಟೀಸ್ ಸೆಕ್ಸ್ ಕಮ್ಯುನಿಟೀಸ್ ಅಂಡ್ ಕ್ಲಾಸ್ ಆಫ್ ಪರ್ಸನ್ಸ್ ರೈಟ್ ಸೊ ರಾಷ್ಟ್ರೀಯತೆ ಪಂಗಡಗಳು ಅಥವಾ ಪಂಥಗಳು ಸಮುದಾಯಗಳು ಮತ್ತು ವ್ಯಕ್ತಿ ವ್ಯಕ್ತಿಗಳು ಇನ್ನು ಹೇಳ್ಬೇಕಾದ್ರೂ ಸಹಿತ ವಿ ಯೂಸ್ ದ ಅದಾದ ಮೇಲೆ ಒಂಬತ್ತನೈದು ಫೇಮಸ್ ಹಿಸ್ಟಾರಿಕಲ್ ಈವೆಂಟ್ಸ್ ಸುಪ್ರಸಿದ್ಧ ಐತಿಹಾಸಿಕ ಘಟನೆಗಳು ಹೇಳಬೇಕಾದ್ರೆ ಉದಾಹರಣೆ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ ಅಂತ ಹೇಳಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸೊ ಇದು ಒಂದು ಹಿಸ್ಟಾರಿಕಲ್ ಘಟನೆ ಐತಿಹಾಸಿಕ ಘಟನೆ ಆದ್ರಿಂದ ದರ್ಬಳಕೆ ಮಾಡಬಹುದು ದ ರಿಪಬ್ಲಿಕ್ ಡೇ ಸೊ ಇದು ಇರೋದ್ರಿಂದ ಯಾವ ಯಾವ ಸನ್ನಿವೇಶಗಳಿಗೆ ದ ಬಳಕೆ ಮಾಡ್ತೀವಿ ಸೊ ಎರಡು ಮೂರು ಸಾರಿ ಓದಿ ಎರಡು ಮೂರು ಸಾರಿ ಬರೆದು ನೆನಪಿಟ್ಕೊಂಬಿಡಿ ಓಕೆ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದ ರಿಪಬ್ಲಿಕ್ ಡೇ ಅದಾದ್ಮೇಲೆ ದ ಇಂಡಿಪೆಂಡೆನ್ಸ್ ಡೇ ಎಟ್ಸೆಟ್ರಾ ಸ್ವತಂತ್ರದ ದಿನ ಸ್ವಾತಂತ್ರೋತ್ಸವದ ದಿನ ಇಂಡಿಪೆಂಡೆನ್ಸ್ ಡೇ ಎಟ್ಸೆಟ್ರಾ ಈ ಎಲ್ಲ ಸನ್ನಿವೇಶಗಳಲ್ಲಿ ಮತ್ತೆ ಬಳಕೆ ಮಾಡುವಂಥದ್ದು ದಿಸ್ ಈಸ್ ನೈನ್ತ್ ಪಾಯಿಂಟ್ ಫೇಮಸ್ ಹಿಸ್ಟೋರಿಕಲ್ ಈವೆಂಟ್ಸ್ ನೆಕ್ಸ್ಟ್ ಹತ್ತನೇ ವಿಭಾಗ ದ ಡೈರೆಕ್ಷನ್ಸ್ ದಿಕ್ಕುಗಳು ವೆರಿ ಗುಡ್ ವೆರಿ ಸಿಂಪಲ್ ದ ಈಸ್ಟ್ ದ ವೆಸ್ಟ್ ದ ಈಸ್ಟ್ ದ ವೆಸ್ಟ್ ದ ಸೌತ್ ದ ನಾರ್ತ್ ಅದಕ್ಕೆ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ ಅಂತ ಹೇಳ್ಬೇಕಾದ್ರೆ ನೋಡಿ ಸೂರ್ಯನು ಸಹಿತ ಅನನ್ಯ ದಿಕ್ಕು ಸಹಿತ ದ ಬಳಕೆ ಮಾಡ್ಬೇಕು ಅದಕ್ಕೆ ಯೂಸ್ ಮಾಡ್ತಾರೆ ದ ಸನ್ ಮುಂದೆ ಇದು ಇನ್ನೊಮ್ಮೆ ಬರುತ್ತೆ ದ ಸನ್ ರೈಸಸ್ ಇನ್ ದ ಈಸ್ಟ್ ಯಾಕೆ ಎರಡು ಕಡೆ ದ ಬಂತು ಡೈರೆಕ್ಷನ್ ಹಿಂದೆ ದ ಬಳಕೆ ಮಾಡಬೇಕು ಯುನಿಕ್ ಥಿಂಗ್ಸ್ ಅನನ್ಯ ವಸ್ತುಗಳ ಹಿಂದೆ ದ ಬಳಕೆ ಮಾಡಬೇಕು ಎರಡು ಕಡೆ ಬಳಕೆ ಮಾಡಿದೀವಿ ಬಳಕೆ ಮಾಡಿದೀವಿ ರೈಟ್

ಪ್ರಾಪರ್ ನೌನ್ ಅಂಕಿತನಾಮವನ್ನು ಸಾಮಾನ್ಯ ರೂಢನಾಮ ತರ ಬಳಕೆ ಮಾಡ್ತಾ ಇದ್ದೀವಿ ಈ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡ್ತಾರೆ ಇನ್ನೊಂದು ಎಕ್ಸಾಂಪಲ್ ಡೆಲ್ಲಿ ಈಸ್ ನ್ಯೂ ಡೆಲ್ಲಿ ಈಸ್ ಡೆಲ್ಲಿ ಈಸ್ ದ ಲಂಡನ್ ಇದು ಪ್ರಾಪರ್ ನೌನ್ ಯೂಸ್ ಆಸ್ ಅ ಕಾಮನ್ ನೌನ್ ದ ಲಂಡನ್ ಆಫ್ ಇಂಡಿಯಾ ಈ ರೀತಿ ಕಂಪೇರ್ ಮಾಡಿ ರೂಢನಾಮಕ್ಕೆ ಯಾವಾಗ ಹೋಲಿಕೆ ಮಾಡ್ತೀವಿ ಅಂಕಿತನಾಮಗಳನ್ನ ಆವಾಗ ಸಹಿತ ಬಳಕೆ ಮಾಡ್ತೀವಿ ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ ಧಾರವಾಡ್ ಇಸ್ ದ ಕಾಶಿ ಆಫ್ ಎಜುಕೇಶನ್ ಮುಂಬೈ ಇಸ್ ದ ಮ್ಯಾನ್ಸ್ಟರ್ ಆಫ್ ಇಂಡಿಯಾ ಗಾಂಧಿ ಇಸ್ ದ ಜೀಸಸ್ ಆಫ್ ಇಂಡಿಯಾ ಅಂತ ಇವೆಲ್ಲ ಸಾಕಷ್ಟು ಬುಕ್ಸ್ ಗಳಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಪ್ರಾಪರ್ ನೌನ್ ಗಳನ್ನ ಕಾಮನ್ ನೌನ್ ಆಗಿ ಬಳಕೆ ದವನ್ನ ಬಳಕೆ ಮಾಡುವಂತದ್ದು ಇರ್ದೇ ಹೋದರೆ ನಾಮಪದಗಳ ಹಿಂದೆ ಸಾಮಾನ್ಯವಾಗಿ ಬಳಸೋದಿಲ್ಲ ಬಟ್ ಇಲ್ಲಿ ನಾವು ಬರೀ ಅದನ್ನು ನಾಮಪದವಾಗಿ ಮಾಡ್ತಾ ಇಲ್ಲ ಈ ಸನ್ನಿವೇಶದಲ್ಲಿ ಅದನ್ನ ರೂಢನಾಮವಾಗಿ ಬಳಕೆ ಮಾಡ್ತಾ ಇದ್ದೀವಿ ಯಾವ್ದನ್ನ ಅಂಕಿತ ನಾಮವನ್ನ ಆ ಸನ್ನಿವೇಶಗಳಲ್ಲಿ ದ ಬಳಕೆ ಸ್ವಲ್ಪ ವಿಶೇಷವಾದ ಸನ್ನಿವೇಶ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಓಕೆ ಇಂತಹ ಸುದೀರ್ಘವಾದ ಪ್ರಶ್ನೆಗಳನ್ನ ಕೇಳಬಹುದು ಅದಕ್ಕೆ ಇಂತಹ ಪ್ರಶ್ನೆಗಳಿಗೂ ತಯಾರಾಗಿರಿ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಟೈಟಲ್ಸ್ ಅಂದ್ರೆ ಶೀರ್ಷಿಕೆಗಳು ಎಕ್ಸಾಂಪಲ್ಸ್ ಅಕ್ಬರ್ ದ ಗ್ರೇಟ್ ವಾಸ್ ಅಲೌಡ್ ಬೈ ಹೀಸ್ ಸಬ್ಜೆಕ್ಟ್ಸ್ ಅಲೆಕ್ಸಾಂಡರ್ ದ ಗ್ರೇಟ್ ಕಾಂಕರ್ಡ್ ಅಂದ್ರೆ ಮುಂದೆ ರಾಜನಾದ ಓಕೆ ಅದನ್ನೇ ಮುಂದುವರೆಸಿದ ಅಂತ ಕಾಂಕರ್ಡ್ ದ ಹೋಲ್ ವರ್ಲ್ಡ್ ಓಕೆ ಈ ರೀತಿ ಟೈಟಲ್ಸ್ಗಳನ್ನ ಶೀರ್ಷಿಕೆಗಳನ್ನ ಹೇಳಬೇಕಾದ್ರೂ ಸಹಿತ ಯೂಸ್ ದ ಇದರಲ್ಲಿ ಒಂದ್ ಅಥವಾ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ ಡಬಲ್ ಕಂಪ್ಯಾರಿಟಿವ್ಸ್ ಉದಾಹರಣೆ ದೀಪಾರ್ ದ ವೆಲ್ ದೀಪರ್ ದ ವೆಲ್ ಬಾವಿ ಆಳವಾದಂಗೆ ದ ಕೂಲರ್ ದ ವಾಟರ್ ಎಲ್ಲಿ ಡಬಲ್ ಕಂಪಾರಿಸನ್ ಡೀಪರ್ ದ ವೆಲ್ ದ ಕೂಲರ್ ದ ವಾಟರ್ ಎರಡು ಹೋಲಿಕೆಗಳು ಇರೋದ್ರಿಂದ ಇಲ್ಲಿ ಎರಡು ಸನ್ನಿವೇಶ ಏನ್ ಬಳಕೆ ದ ಎಷ್ಟು ಬಾವಿ ದೀರ್ಘ ಆಳವಾಗುತ್ತೆ ಅಷ್ಟು ನೀರು ತಂಪಾಗತ್ತೆ ಇನ್ನೊಂದು ದ ಮೋರ್ ಐ ಈಟ್ ಹೆಚ್ಚಿಗೆ ಹೆಚ್ಚಿಗೆಷ್ಟು ನಾನು ಕಡಿಮೆ ಇಚ್ಛೆ ಪಡ್ತೀನಿ ದ ಮೋರ್ ಐ ರೀಡ್ ಮೋರ್ ಐ ಲೈಕ್ ಹೆಚ್ಚಿಗೆ ಹೋದಷ್ಟು ಹೆಚ್ಚಿಗೆ ಇಷ್ಟ ಪಡ್ತೀನಿ ಈ ರೀತಿ ಡಬಲ್ ಕಂಪ್ಯಾರಿಸನ್ ಎರಡು ಸಾರಿ ಏನು ಹೋಲಿಕೆ ಮಾಡ್ತಾರೆ ಅವಾಗೂ ಸಹಿತ ದ ಬಳಕೆ ಮಾಡ್ತೀವಿ ನೋಡಿ ಕೆಲವೊಂದು ನಾವು ದ ಐದಾರು ಯೂಸ್ ಮಾತ್ರ ಗೊತ್ತಿದೆ ಬಟ್ ಇವೆಲ್ಲ ಸುದೀರ್ಘವಾಗಿ ಕಲಿಬೇಕು ಅದಕ್ಕೆ ಎಕ್ಸಾಂಪಲ್ ಸಹಿತ ಬರೆಸ್ತಾ ಇದೀನಿ ಬರೆದು ರೂಢಿ ಮಾಡ್ಕೊಳ್ಳಿ ನೆನಪಿಟ್ಕೊಳ್ಳಿ ಒಂದ್ ಎರಡು ಸಾರಿ ಬರ್ತದ್ರೆ ಯು ಕ್ಯಾನ್ ರಿಮೆಂಬರ್ ದೀಸ್ Adjectives of comparative degree when a selection is meant. Uh, the very uh, uh, simple example, she is a more example for this. She is the she is the more beautiful of the two sisters of the ಟು ಸಿಸ್ಟರ್ಸ್ ಎರಡು ಸಹೋದರಗಳಲ್ಲಿ ಅವಳು ಹೆಚ್ಚು ಸುಂದರವಾಗಿದ್ದಾಳೆ ಅಂತ ಹೇಳಬೇಕಾದ್ರೆ ಆಫ್ ಕಂಪ್ಯಾರಿಟಿವ್ ಡಿಗ್ರಿ ವೆನ್ ಸಿಲೆಕ್ಷನ್ ಈಸ್ ಮೆಂಟ್ ಓಕೆ ಸೊ ಯಾವಾಗ ಆಯ್ಕೆನ ನಾವು ಅದನ್ನ ಅರ್ಥ ಮಾಡ್ತೀವಿ ಆವಾಗ ದಣ್ಣ ಬಳಕೆ ಮಾಡ್ತೀವಿ ಶಿ ಈಸ್ ದ ಮೋರ್ ಬ್ಯೂಟಿಫುಲ್ ಇಲ್ದೇ ಹೋದ್ರೆ ಮೋರ್ ಬ್ಯೂಟಿಫುಲ್ ಮಾಡಲ್ಲ ಮೋಸ್ಟ್ ಮಾಡ್ತೀವಿ ಸೂಪರ್ಲೇಟಿವ್ ಲೇಟಿವ್ ಆದ್ರೆ ಇಲ್ಲಿ ಸಿಲೆಕ್ಷನ್ ಈಸ್ ಮೆಂಟ್ ಅದರ ಅರ್ಥ ಆಯ್ಕೆಯ ಅರ್ಥ ಇರೋದ್ರಿಂದ ದ ಬಳಕೆ ಮಾಡ್ತೇವೆ ಇದು ಸ್ವಲ್ಪ ವಿಶೇಷವಾದ ಪಾಯಿಂಟ್ ಓಕೆ ಇಷ್ಟು ಎಷ್ಟೋ ಅರ್ಥ ಮಾಡ್ಕೊಂಡ್ರಿಂದ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ವಿಶೇಷವಾಗಿರೋ ಪಾಯಿಂಟ್ ಈಸಿಯಾಗಿ ಅರ್ಥ ಆಗುತ್ತೆ ರೈಟ್ ಬಟ್ ಕೆಲವೊಂದು ಒಂದು ಐದಾರು ವಿಶೇಷವಾದ ಪ್ರಸಂಗಗಳನ್ನ ಕೊಟ್ಟಿದ್ದೀನಿ ಓಕೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಐದು ಕೊಟ್ಟಿದ್ದೀನಿ ಅವಶ್ಯವಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಈ ಸನ್ನಿವೇಶಗಳಲ್ಲಿ ಸಹಿತ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಆ ಇಬ್ಬರಲ್ಲೇ ಹಾಗಾಗಿ ದ ಬಳಕೆ ಮಾಡ್ತಾ ಇದ್ದೀವಿ ಬರೀ ಕಂಪೇರ್ ಮಾಡೋದ್ರಲ್ಲಿ ಇಲ್ಲ ಕಂಪೇರ್ ಮಾಡಬೇಕಾದ್ರೆ ಸೂಪರ್ ಲೇಟಿವ್ ಮೋಸ್ಟ್ ಇದ್ದಾಗ ಮಾತ್ರ ಬಳಕೆ ಮಾಡ್ತೀವಿ ಇಲ್ಲಿ ಬರೀ ಮೋರ್ ಇದೆ ಆದರೆ ಸಿಲೆಕ್ಷನ್ ಆಯ್ಕೆ ಇರೋದ್ರಿಂದ ದ ಬಳಕೆ ಮಾಡ್ತೀವಿ ವಿಶೇಷವಾದ ಸನ್ನಿವೇಶ ಮುಂದೆ ವೆನ್ ವಿ ಸ್ಪೀಕ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ವಿ ಆಲ್ರೆಡಿ ರೆಫರ್ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿರ್ತೀವಿ ಅದ್ರ ಬಗ್ಗೆ ಇನ್ನೊಂದು ಮಾತಾಡಬೇಕಾದ್ರೆ ಇದನ್ನ ಬಳಕೆ ದ ಬಳಕೆ ಮಾಡ್ತೀವಿ ಉದಾಹರಣೆ ದ ಪೆನ್ ಯಾಕೆ ದಂತೂ ಹೇಳ್ತೀನಿ ಫಸ್ಟ್ ಸೆಂಟೆನ್ಸ್ ಬರಿತೀನಿ ದ ಪೆನ್ ಐ ವಾಂಟ್ ದ ಪೆನ್ ಐ ವಾಂಟ್ ಈಸ್ available. ಯಾವ ಲೇಖನಿ ಅಥವಾ ಯಾವ ಪೆನ್ ನಾವು ಮೊದಲೇ ಈಗಾಗಲೇ ರೆಫರ್ ಮಾಡಿದೆ ನನಗೆ ಆ ಪೆನ್ ಬೇಕಾಗಿತ್ತು ಅವಾಗ ಸಿಕ್ಕಿದ್ದಿಲ್ಲ ಬಟ್ ನಾವ್ ಇಟ್ ಈಸ್ ಅವೈಲೇಬಲ್ ಅದು ಲಭ್ಯವಿದೆ ಯಾವ ವಸ್ತುವಿನ ಬಗ್ಗೆ ಆಗಲೇ ಮಾತಾಡಿದೀವಿ ಅದ್ರ ಬಗ್ಗೆ ರೆಫರ್ ಮಾಡಿದೀವಿ ಅದ್ರ ಬಗ್ಗೆ ಹೇಳಿದೀವಿ ಅದಕ್ಕೆ ಸಿಗ್ತಾ ಇದೆ ಇನ್ನೊಮ್ಮೆ ಆವಾಗ ದ ಯೂಸ್ ಬಳಕೆ ಮಾಡ್ಬೋದು ದ ಬುಕ್ ಐ ವಾಂಟ್ ಈಸ್ ನಾವು ಅವೈಲೇಬಲ್

ಕ್ಲಾಸಿಕ್ ಹೇಳಬೇಕಾದ್ರೆ ದ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಈಸ್ ದ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಈಸ್ ವೆರಿ ವೆರಿ ಗುಡ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಎಕ್ಸೆಟ್ರಾ ಒಮ್ಮೆ ಹೇಳಿದ ನಾಮಪದವನ್ನ ಇನ್ನೊಮ್ಮೆ ಹೇಳಬೇಕಾದ್ರೆ ಆ ಪ್ಯಾರಾಗ್ರಾಫ್ ಸಹಿತ ವಿ ಯೂಸ್ ದ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಾಮಪದ ಮತ್ತು ಕ್ರಿಯಾಪದಗಳನ್ನ ಸಾರಿ ನಾಮಪದಗಳನ್ನ ಒಮ್ಮೆ ಏನು ಬಳಸಿರ್ತೀವಿ ಅದನ್ನ ಇನ್ನೊಮ್ಮೆ ಬಳಕೆ ಮಾಡಿದಾಗ ಸಹಿತ ದ ಬಳಕೆ ಮಾಡುವಂಥದ್ದು ಆವಾಗದು ಡೆಫಿನೆಂಟ್ ಆಗುತ್ತೆ ಹದಿನೇಳು ವೆನ್ ಸಿಂಗ್ಯುಲರ್ ನೌನ್ ಮೆಂಟ್ ಟು ರಿಪ್ರೆಸೆಂಟ್ ಹೋಲ್ ಒಂದೇ ರೀಪ್ರೆಸೆಂಟ್ ಇಡೀ ವರ್ಗವನ್ನ ಅದು ಪ್ರತಿನಿಧಿಸುವಂತದ್ದು ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಡಾಗ್ ಈಸ್ ಅ ಫೇತ್ಫುಲ್ ಅನಿಮಲ್ ನಿಷ್ಠೆಯ ಪ್ರಾಣಿ ಯಾವುದು ಇಡೀ ನಾಯಿಯ ಆ ವರ್ಗಕ್ಕೆ ನಾವು ಹೇಳ್ತಾ ಇದೀವಿ ದ ಡಾಗ್ ಈಸ್ ಅ ಫೇತ್ಫುಲ್ ಅನಿಮಲ್ ಇಲ್ಲಿ ನೋಡಿ ವೆನ್ ಸಿಂಗ್ಯುಲರ್ ನೌನ್ ಮೆಂಟ್ ಟು ರೀಪ್ರೆಸೆಂಟ್ ಅ ಹೋಲ್ ಕ್ಲಾಸ್ ಸೊ ನಾಯಿಗಳು ಯಾವಾಗಲೂ ನಿಷ್ಠೆಯಿಂದ ಇರ್ತವೆ ಅಂತ ಹೇಳಕ್ಕೆ ಇನ್ನೊಂದು ಮೈ ಡಿಯರ್ ಫ್ರೆಂಡ್ಸ್ ದ ಕೌ ಆಕಳು ಒಂದೇ ಆಕಳು ಅಲ್ಲ ಇಡೀ ಆಕಳುಗಳ ಸಮುದಾಯ ಸಮೂಹ ದ ಕೌ ಈಸ್ ಯೂಸ್ಫುಲ್ ಅನಿಮಲ್ ಓಕೆ ಒಂದೇ ಪ್ರಾಣಿಯನ್ನ ಇಡೀ ಅದರ ಸಮುದಾಯಕ್ಕೆ ನಾವು ರೆಫರ್ ಮಾಡಬೇಕಾದ್ರೂ ಸಹಿತ ಓಕೆ ದ ಬಳಕೆ ಮಾಡುವಂತದ್ದು ಇದು ಹದಿನೇಳನೆಯ ಪಾಯಿಂಟ್ ಹದಿನೆಂಟು ವಿತ್ ಆರ್ಡಿನಲ್ಸ್ ಅಂದ್ರೆ ಕ್ರಮಾಂಕ ಓಕೆ ಏನರ್ಥ ಫಾರ್ ಎಕ್ಸಾಂಪಲ್ ಹಿ ಗಾಟ್ ದ ಸೆಕೆಂಡ್ ರ್ಯಾಂಕ್ ಸೆಕೆಂಡ್ ಕ್ರಮಾಂಕ ಹಿ ಗಾಟ್ ದ ಫಸ್ಟ್ ರ್ಯಾಂಕ್ ಎಟ್ಸೆಟ್ರಾ ಎಟ್ಸೆಟ್ರಾ ಕ್ರಮಾಂಕ ಅಂದ್ರೆ ಶ್ರೇಣಿ ಓಕೆ ಆರ್ಡಿನಲ್ ಅದನ್ನ ಹೇಳ್ಬೇಕು ಅಹ್ ಇದನ್ನ ಬಳಕೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಆ ವಾಸ್ ಹಿ ವಾಸ್ ದ ಫಸ್ಟ್ ಟು ಕಮ್ ಅವನು ಎಲ್ಲದರಲ್ಲಿ ಮೊದಲನೂ ಆಗಿದ್ದ ಬರಲಿಕ್ಕೆ ಇಲ್ಲಿ ದ ಫಸ್ಟ್ ಇಸ್ ಅ ಕ್ರಮಾಂಕ ಆರ್ಡಿನಲ್ ಇದರಿಂದ ಕ್ರಮಾಂಕಗಳ ಹಿಂದೆ ಬಳಕೆ ಮಾಡಬಹುದು ದ ಟೆಂತ್ ಲೆಸನ್ ಆಫ್ ದಿಸ್ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇದೆ ಯಾಕೆ ಹಿಂದೆ ದ ದ ಆರ್ಡಿನಲ್ ಚಾಪ್ಟರ್ ಆಫ್ ದಿಸ್ ಬುಕ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಓಕೆ ಅಟ್ಸೆಟ್ರಾ ಈ ರೀತಿ ಕ್ರಮಾಂಕ ಹೇಳಬೇಕಾದ್ರೂ ವಿ ಯೂಸ್ ದ Before musical instruments, I play the tabala, he plays the flute. Okay, the tabala, the flute, the harmonium, etc. Any musical instrument you take, a musical instrument in the in sales the. ಓಕೆ ಈ ರೀತಿ ಸ್ನೇಹಿತರೆ ಈಗಾಗದ ಇವತ್ತು ನಿಮಗೆ ಒಂಬತ್ತು ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡಬೇಕು ಜಸ್ಟ್ ಒಂದೇ ಒಂದು ರೌಂಡ್ ನಲ್ಲಿ ಎಲ್ಲವನ್ನ ಈಗ ರಿವೈಸ್ ಮಾಡೋಣ ಓಕೆ ಮಾಡೋಣ್ ದಿವಿಜನ್ ಹಿಂದಿನ ಮುಂದೆ ಇನ್ ರಿವರ್ಸ್ ಡೈರೆಕ್ಷನ್ ದ ಯಾವಾಗ ಯಾವಾಗ ಬಳಕೆ ಮಾಡಬೇಕು ಎಸ್ ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದಾದ ಮೇಲೆ ವಿತ್ ಆರ್ಡಿನಲ್ಸ್ ಅಂದ್ರೆ ಕ್ರಮಾಂಕ

ಒಂದು ಆಯ್ಕೆಯನ್ನ ಅರ್ಥ ಕೊಡುತ್ತೆ ಆ ಒಂದು ಸನ್ನಿವೇಶದಲ್ಲಿ ಮುಂದೆ ಇನ್ ಡಬಲ್ ಕಂಪಾರಿ ದ ದ ದ ದ ವೆಲ್ ಕೂಲರ್ ವಾಟರ್ ಈ ರೀತಿ ಎರಡು ಕಂಪ್ಯಾರಿಸನ್ ಮಾಡಬೇಕಾದ್ರೂ ಬಳಕೆ ಮಾಡ್ತೀವಿ ಟೈಟಲ್ಸ್ ಶೀರ್ಷಿಕೆಗಳಲ್ಲಿ ಅಕ್ಬರ್ ದ ಗ್ರೇಟ್ ನೌನ್ಸ್ ಹೇಳ ಕಾಲಿದಾಸ ಇಸ್ ನೋನ್ ಆಸ್ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಡೆಲ್ಲಿ ಇಸ್ ನೋನ್ ಆಸ್ ಲಂಡನ್ ಆಫ್ ಇಂಡಿಯಾ ಅದಾದ ಮೇಲೆ ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದ ರಿಪಬ್ಲಿಕ್ ಡೇ ದ ಇಂಡಿಪೆಂಡೆನ್ಸ್ ಡೇ ಈ ರೀತಿ the names of national sects, communities and class of persons the indian the rich the strong the weak the, the strong the poor etc the names of famous buildings or historical buildings the taj the gol gumbaz etc etc uh, names of rivers canals <coughs> kaluvesu samudragalu, sagaragalu, kolligalu uh, islandgalu samuhagalu okay parvathagalu the mount everest the ganga etc etc we use

ಓಕೆ ಸಕ್ಸಸ್ಫುಲ್ ಮೋಸ್ಟ್ ಸಕ್ಸಸ್ಫುಲ್ ಸೊ ಮೋಸ್ಟ್ ಸಕ್ಸಸ್ಫುಲ್ ಸೊ ಏನು ಥರ್ಡ್ ಡಿಗ್ರಿ ಇದೆ ದಟ್ ಈಸ್ ಥರ್ಡ್ ಸೂಪರ್ಲೇಟಿವ್ ಡಿಗ್ರಿ ಇದೆ ಕಂಪ್ಯಾರಿಟಿವ್ ಡಿಗ್ರಿ ಅಲ್ಲಿ ಅದನ್ನು ಬಳಕೆ ಮಾಡಬೇಕಾದ್ರೆ ದ ಬಳಕೆ ಮಾಡಬೇಕು ಓಕೆ ಎಲ್ಲ ಸನ್ನಿವೇಶಗಳಲ್ಲಿ ವಿ ಹ್ಯಾವ್ ಟು ಯೂಸ್ ದ ಇದಕ್ಕಿಂತ ಮುಂಚೆ ಎ ಯಾವಾಗ ಬಳಕೆ ಮಾಡ್ಬೇಕು ಹೇಳಿದೀನಿ ದ ಯಾವಾಗ ಬಳಕೆ ಮಾಡ್ಬೇಕು ಹೇಳಿದೀನಿ ಮುಂದಿನ ಅಲ್ಲಿ ಬೈ ಕನ್ಫ್ಯೂಷನ್ ದ ಅನ್ನ ಎಲ್ಲಿ ಬಳಕೆ ಮಾಡಬಾರದು ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ ಸವೆ ಅದನ್ನು ಹೇಳ್ತೀನಿ ಇವನ್ನೆಲ್ಲ ಇದರಲ್ಲಿ ವಿವರಣೆ ಪಾಠ ಮಾಡೋದಕ್ಕಿಂತ ಲೀಸ್ಟ್ ಮಾಡೋದು ಬಹಳ ಇದೆ ಸ್ನೇಹಿತರೆ ಲೀಸ್ಟ್ ಮಾಡ್ಕೋಬೇಕು ಇಟ್ಕೋಬೇಕು ರಿಮೆಂಬರ್ ಮಾಡ್ಬೇಕು ವೆರಿ ಸಿಂಪಲ್ ಓಕೆ ಸೊ ನೆನಪಿಟ್ಕೊಳ್ಳಿ ಮುಂದೆ ಯಾವ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡಬಾರ್ದು ಹೇಳ್ತಾ ಇದೀನಿ ಅದಾದ್ಮೇಲೆ ವಿಶಾಲ್ ಸಾಲ್ವ್ ದ ಕ್ವಶನ್ ಪೇಪರ್ಸ್ ಅವಾಗ ಹೇಳ್ತೀನಿ ಹದಿನಾರನೇ ಪಾಯಿಂಟ್ ಪ್ರಕಾರ ಒಂದನೇ ಪಾಯಿಂಟ್ ಪ್ರಕಾರ ನೋಡಿ ಇದು ಈ ರೀತಿ ಆನ್ಸರ್ ಇದೆ ಅಂತ ಹಿಂಗಾಗಿ ಇವೆಲ್ಲ ನೋಟ್ಸ್ ಗಳನ್ನ ಬರೆದಿಟ್ಕೊಳ್ಳಿ ರೈಟ್ ಥ್ಯಾಂಕ್ ಯು ವಿ ಮೀಟ್ ಇನ್ ದ ನೆಕ್ಸ್ಟ್ ಕಾಸ್ ಈ ಅವಕಾಶವನ್ನು ಕೊಟ್ಟಂತ ನಮ್ಮ ಸಂಸ್ಥೆಯ ನಿರ್ದೇಶಕರು ಲಕ್ಷ್ಮಣ್ ಉಪ್ಪಾ ಸರ್ ಅವರಿಗೆ ಯೂಟ್ಯೂಬಿನ ಎಲ್ಲ ತಾಂತ್ರಿಕ ವರ್ಗದವರಿಗೆ ಕುಳಿತು ಕೇಳಿದಂತ ನಿಮಗೆ ನಿಮಗೆ ಅನುಮಾ ಕೊಟ್ಟಂತ ನಿಮ್ಮ ಪಾಲಕರಿಗೆ ಎಲ್ಲರಿಗೂ ನಮಸ್ಕಾರ ಹೇಳಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಕೀಪ್ ಸ್ಟಡಿಂಗ್